ಮೈಸೂರಿನಲ್ಲಿ ಅತ್ಯಂತ ರೋಚಕವಾದ ಚಿನ್ನ ಮತ್ತು ವಜ್ರದ ಆಭರಣ ಪ್ರದರ್ಶನ ಮತ್ತು ಮಾರಾಟವನ್ನ ಬೆಂಗಳೂರಿನ ಸದಾಶಿವನಗರದ ಶ್ರೀ ಗಣೇಶ್ ಡೈಮಂಡ್ ಅಂಡ್ ಜ್ಯುವೆಲರಿ ಸಹಯೋಗದಲ್ಲಿ ಜಯಂತಿ ಪಲ್ಲಾಳ್ ನೇತೃತ್ವದಲ್ಲಿ 2022 ಮಾರ್ಚ್ 10-12 ಜಯಂತಿ ಪಲ್ಲಾಳ್ ಫ್ಲಾಗ್ಶಿಪ್ ಸ್ಟೋರ್ನಲ್ಲಿ ಆಯೋಜಿಸಲಾಗಿದೆ. ಇಂದು 3 ದಿನಗಳ ಟ್ರಂಕ್ ಶೋ ಅನ್ನ ಖ್ಯಾತ ನಟಿ ಶ್ರೀಮತಿ ಶ್ವೇತಾ ಪ್ರಸಾದ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದ್ರು. 3 ದಿನಗಳ ಕಾಲ ನಡೆಯುವ ವಿಶೇಷ ಜ್ಯುವೆಲರಿ ಪ್ರದರ್ಶನ ಮತ್ತು ಮಾರಾಟ ಹಾಗೂ ಮಾರ್ಚ್ 11 ವಿಶೇಷವಾಗಿ ಕ್ಯೂರೇಟೆಡ್ ಫ್ಯಾಷನ್ ಶೋ ಆಯೋಜಿಸಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಕಿರಣ್, ಪವಿತ್ರ ಚಂದ್ರು, ನೇಹಾ, ಹೇಮಮಾಲಿನಿ, ಮೇಘನಾ ಬೆಳವಾಡಿ, ರಶ್ಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಯಾವುದೇ ಹೊಸ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೀವು ಕೂಡ ನಮ್ಮ ಮೈಸೂರು ನ್ಯೂಸ್ 21 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಪೇಜ್ನಲ್ಲೂ ನಮ್ಮ ಚಾನೆಲ್ನ ಫಾಲೋ ಮಾಡಿ. ಓಕೆ, ಎಲ್ರಿಗೂ ನಮಸ್ಕಾರ. ಮೈಸೂರಿಗೆ ಬಂದಿದ್ದು ಈ ಸಲ ತುಂಬ ಖುಷಿಯಾಗಿದೆ, ಎಸ್ಪೆಷಲಿ ರೈಟ್ ಆಫ್ಟರ್ ವಿಮೆನ್ಸ್ ಡೇ. ಜಯಂತಿ ಬಲ್ಲಾರ್ ಕಲೆಕ್ಷನ್ ಅವರ ಫ್ಲಾಗ್ಶಿಪ್ ಸ್ಟೋರಲ್ಲಿ ಶ್ರೀ ಗಣೇಶ್ ಡೈಮಂಡ್ಸ್ ಜೊತೆ ಒಂದು ಇನಾಗ್ಯುರೇಷನ್ ಈಗಷ್ಟೇ ಆಯಿತು. ಐ ಸಾ ದ ಕಲೆಕ್ಷನ್, ಇಟ್ಸ್ ರಿಯಲಿ ಅಮೇಜಿಂಗ್. ಐ ಥಿಂಕ್ ಮೈಸೂರಲ್ಲಿರೋರು 3 ಡೇಸ್ ಈ ಟ್ರಂಕ್ ಶೋ ನಡೀತಿದೆ, ಬಂದು ನೋಡಿ ಆ್ಯಂಡ್ ಖರೀದಿ ಮಾಡಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಐವ್ ಕಮ್ ಟು ವರ್ಕ್ ವಿತ್ ಜಯಂತಿ, ಸೊ ಕಲೆಕ್ಷನ್ ತುಂಬ ಅಮೇಝಿಂಗ್ ಆಗಿದೆ, ಹಾಕೊಂಡಾಗ ಖುಷಿ ಆಗುತ್ತೆ. ಸೊ ಐ ಥಿಂಕ್ ಇಲ್ಲೇ ಮೈಸೂರು ಇರೋರು ಬೆಂಗಳೂರು ತನಕ ಬರೋದೇ ಬೇಡ. ಬ್ಯಾಂಗ್ಳೂರಲ್ಲಿ ಯು ಹ್ಯಾವ್ ಅನ್ ಅಮೇಝಿಂಗ್ ಡಿಸೈನ್ ಹೂ ಇಸ್ ಪಾಪ್ಯುಲರ್ ಇಂಟರ್ನ್ಯಾಷನಲಿ. ಸೊ ಇಲ್ಲಿ ಬಂದು ಅವ್ರ ಕಲೆಕ್ಷನ್ಸ್ ಟ್ರೈ ಮಾಡಿ ಮದುವೆ ಸಮಾರಂಭಕ್ಕೆ ಎಲ್ಲ ಯು ಹ್ಯಾವ್ ಅನ್ ಅಮೇಝಿಂಗ್ ಸ್ಟೋರ್ ಹಿಯರ್, ಯುಟಿಲೈಸ್ ಮಾಡ್ಕೊಳ್ಳಿ. ಮುಂದಿನ ಸಿನಿಮಾ, ಓಕೆ, 2 ಸಿನಿಮಾ ಮಾಡ್ತಾ ಇದ್ದೀನಿ, ಒಂದು ಬಂದೂಕ್ ಅಂತ, ಇನ್ನೊಂದು ಲವ್ ಮದುವೆ ಇತ್ಯಾದಿ. ಆಲ್ಮೋಸ್ಟ್ ಮುಗಿತಾ ಇದೆ, ಈ ಇಯರ್ ರಿಲೀಸ್ ಆಗುತ್ತೆ. ಜ್ಯುವೆಲ್ರಿ ಸದಾಶಿವನಗರ್ ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ದಿಸ್ ಇಸ್ ದ ಫಸ್ಟ್ ಟೈಮ್, ಅಂದರೆ ಫಸ್ಟ್ ಟೈಮ್ ನಾವು ಇವಾಗ ಕೊಲಾಬ್ರೇಷನ್ ಜಯಂತಿ ಬಲ್ಲಾಲ್ ಜೊತೆಗೆ ಶೋ ಮಾಡ್ತಾ ಇರೋದು. ದಿಸ್ ಇಸ್ ಕಾಲ್ಡ್ ಟ್ರಂಕ್ ಶೋ ಆ್ಯಂಡ್ ವಿ ಹ್ಯಾವ್ ಲಾಂಚ್ಡ್ ದ ಕಲೆಕ್ಷನ್ಸ್ ವಿಚ್ ವಾಸ್ ನಾಟ್ ಲಾಂಚ್ ಬಿಫೋರ್ ಅರ್ಲಿಯರ್ ಇನ್ ಅವರ್ ಅದರ್ ಶೋಸ್ ವಿಚ್ ವಿ ಆರ್ ಡೂಯಿಂಗ್ ಆಲ್ ಓವರ್ ಇಂಡಿಯಾ. ಸೊ ಈ ಸತಿ ಮಾಡ್ತಾ ಇರೋದು ಎಲ್ಲ ಡಿಫ್ರೆಂಟ್ ಆಗಿದೆ, ಎಲ್ಲ ಅನ್ಕಟ್ ಡೈಮಂಡ್ಸ್, ಆಮೇಲೆ ರೂಬಿ ಮತ್ತು ಕೊಲಂಬಿಯನ್ ಎಮರಲ್ಡ್ ಯೂಸ್ ಮಾಡಿ ಜ್ಯುವೆಲ್ರಿ, ರಿಯಲ್ ಜ್ಯುವೆಲ್ರಿ ಮಾಡಿದ್ದೀವಿ ಎಲ್ಲ. ಸೊ ನೀವು ಬಂದು ಇಲ್ಲಿ ವಿಟ್ನೆಸ್ ಮಾಡ್ಬೋದು, ಬಂದು ನೋಡಿದ್ರೆ ಯು ವಿಲ್ ನೋ ವಾಟ್ ಈಸ್ ಅ ಕಲೆಕ್ಷನ್. ಲೈಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಆರ್ ಡೂಯಿಂಗ್ ಇಟ್. ಯಾ, ನಮ್ಮಲ್ಲಿ ಇವಾಗ ಇರೋದು ರಿಯಲ್ ಅನ್ಕಟ್ ಡೈಮಂಡ್ಸ್ನಲ್ಲಿ ಪೊಲ್ಕಿ ಡೈಮಂಡ್ಸ್ ಮತ್ತು ಡೈಮಂಡ್ ಜ್ಯುವೆಲ್ರಿ, ಆಮೇಲೆ ಇದು ಗ್ರೀನ್ ಎಮರಲ್ಡ್ ಸ್ಟೋನ್ಸ್ದು ಫುಲ್ ಕಲೆಕ್ಷನ್ಸ್ ತಂದಿದ್ದೀವಿ ನಾವು. ಯಾ, ವಿ ಹ್ಯಾವ್ ಜ್ಯುವೆಲ್ರಿ ಫ್ರಮ್ ಯು ನೋ ಹೂ ವಿಚ್ ಕ್ಯಾನ್ ಬಿ ಓನ್ ಬೈ ಎನಿ ಒನ್. ಇಟ್ಸ್ ಲೈಕ್ ನಮ್ಮ ಹತ್ರ ಇರೋದು ಜ್ಯುವೆಲ್ರಿ ಎಲ್ಲ ಸ್ಟಾರ್ಟಿಂಗ್ ರೇಂಜ್ ಇರೋದ್ರಿಂದ ಹಿಡಿದು ಇಟ್ ಗೋಸ್ ಆನ್ ಟಿಲ್ ಹೈಯರ್ ಎಂಡ್. ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ವಿ ಆರ್ ಫೋಕಸಿಂಗ್ ಆನ್ ಯು ನೋ ರೆಡ್ಯೂಸಿಂಗ್ ದ ಗೋಲ್ಡ್ ವೆಯ್ಟ್ ಆ್ಯಂಡ್ ಬಟ್ ಸ್ಟಿಲ್ ಗಿವಿಂಗ್ ಯು ಟು ದ ಡಿಸೈನರ್ ಕಲೆಕ್ಷನ್. ಸೊ ದಟ್ ಈಸ್ ಅವರ್ ಮೇನ್ ಫೋಕಸ್ ಆ್ಯಕ್ಚುಲಿ. ಇದಾಗಲಿ 2ನೇ ಟ್ರಂಕ್ ಶೋ ಮಾಡ್ತಾ ಇರೋದು, ಈ ವರ್ಷದ್ದು ಫಸ್ಟ್ ಟ್ರಂಕ್ ಶೋ ಶ್ರೀ ಗಣೇಶ್ ಡೈಮಂಡ್ ಆ್ಯಂಡ್ ಗೋಲ್ಡ್. ಫಸ್ಟ್ ಟೈಮ್ ನಾವು ಅಸೋಸಿಯೇಟ್ ಆಗಿದ್ದೀವಿ, ಯಾಕಂದರೆ ಇದು ಈ ವರ್ಷ ನಂದು ಸ್ಟೋರ್ 20ನೇ ವರ್ಷ ಕಂಪ್ಲೀಟ್ ಆಗುತ್ತೆ. ಆದ್ದರಿಂದ ಆದಷ್ಟು ಪ್ರೋಗ್ರಾಮ್ ಕೊಡೋಣ ಅಂತ, ಯಾಕಂದರೆ ಮೈಸೂರು ಫ್ಯಾಷನ್ ವೀಕ್ ನಿಲ್ಲಿಸಿ ಒಂದು 3 ವರ್ಷ ಆಗೋಗ್ಬಿಟ್ಟಿದೆ. ಸೊ ಈಗ ಸಾಯಂಕಾಲ ಒಂದೊಂದು ಫ್ಯಾಷನ್ ಶೋ ಮಾಡ್ತಾ ಇದ್ದೀವಿ, ಎಲ್ಲ ಬ್ಯಾಂಗ್ಳೂರಿಂದ ಮಾಡೆಲ್ಸ್ ಆಲ್ರೆಡಿ ಬಂದಿದ್ದಾರೆ. ಸಾಯಂಕಾಲಕ್ಕೆ ಇದು ಮಾಡೋಣ ಅಂತ ಶ್ವೇತಾ ಪ್ರಸಾದ್ ಅವರು ಇನಾಗ್ರೇಷನ್ ಮಾಡಿದ್ದಾರೆ. ಅಮೇಝಿಂಗ್ ಅಮೇಝಿಂಗ್ ಕಲೆಕ್ಷನ್, ಬಂದು ನೋಡಿ ಖರೀದಿ ಮಾಡಿ. ಮದುವೆ ಸಮಾರಂಭ ಯಾವ ಹೇಳ್ದಂಗೆ, ಶ್ವೇತಾ ಪ್ರಸಾದ್ ಅವ್ರು ಹೇಳ್ದಂಗೆ ಎಲ್ಲ ಸಮಾರಂಭಕ್ಕೂ ಕಾಂಟೆಂಪ್ರರಿನೂ ಇದೆ, ಕಾಕ್ಟೇಲು ಇದೆ, ಮತ್ತು ಟ್ರೆಡಿಷ್ನಲ್ ಜ್ಯುವೆಲ್ರಿನೂ ಇದೆ. ಅದ್ರ ಜೊತೆ ಕಲೆಕ್ಷನ್ ನಮ್ದೂ ಇದೆ ಡಿಸೈನರಿಂದ, ಲೈಕ್ ಟ್ರೆಡಿಷ್ನಲ್ ಡಿಸೈನರ್ ನಾನು, ಕಾಂಜೀವರಂ ಸಾರೀಸ್, ಬ್ಲೌಸಸ್, ಮಿಕ್ಸ್ ಅಂಡ್ ಮ್ಯಾಚ್ ಎಲ್ಲನೂ ಇಲ್ಲಿದೆ. ಬಂದು ನೋಡಿ, ಒಂದು ಕೈಂಡ್ ಆಫ್ ಡಿಫ್ರೆಂಟ್ ಫೀಲಿಂಗ್ ಈ ಸಲ, ತುಂಬ ಡಿಫ್ರೆಂಟ್ ಆಗಿ. ನಮ್ಮ ಶೋ ಯಾವಾಗ್ಲೂ ಬಟ್ಟೆ ಮಾತ್ರ ಇರುತ್ತೆ, ಸೊ ಜ್ಯುವೆಲ್ರಿನೂ ಈ ವರ್ಷ ಸುಮಾರು ಜ್ಯುವೆಲ್ರಿ ಶೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ ಆಸ್ ಇಟ್ ಇಸ್. ಎಲ್ಲರೂ ಬನ್ನಿ, ಬರೀ 3 ದಿನ ಇರೋದ್ರಿಂದ ದಯವಿಟ್ಟು ಬಂದು ನೋಡಿ, ಖರೀದಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನೋಡೋಕ್ಕಾದ್ರೂ ಬನ್ನಿ ಅಂತ ಹೇಳ್ಬೋದು. ಹಾಂ ಹೌದು, ಆಫರ್ ಮಾಡ್ತಾ ಇದ್ದಾರೆ ಡಿಸ್ಕೌಂಟು, ಮತ್ತು ನಮಗೆ ವಿಮೆನ್ಸ್ ಡೇ ಸ್ಪೆಷಲ್ ಆಗಿ ಡೈಮಂಡ್ ರಿಂಗ್ ವಿನ್ ಮಾಡ್ಬೋದು, 1 ಗ್ರಾಮ್ ಗೋಲ್ಡ್ ಇದೆ, ಮತ್ತು ಸಿಲ್ವರ್ ಜ್ಯುವೆಲ್ರಿ ಇದೆ. ಕಾಂಟೆಸ್ಟ್ ರನ್ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ ಈ ಸಲ. ಆ್ಯಂಡ್ ಎಲ್ಲರೂ ಕರ್ನಾಟಕ, ಆಲ್ ಓವರ್ ಕರ್ನಾಟಕದಿಂದ ಎಲ್ಲ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. 200 ಜನ ಮಹಿಳೆಯರು ರಿಜಿಸ್ಟರ್ ಮಾಡಿದ್ದಾರೆ, ನೋಡೋಣ ಯಾರು ಲಕ್ಕಿ ಇರ್ತಾರೆ, ಲಕ್ಕಿ ತಗೊಂಡು ಸೋಷಿಯಲ್ ಮೀಡಿಯಲ್ಲಿ ಅನೌನ್ಸ್ ಮಾಡಿ.
ಕಾಂಟೆಸ್ಟ್ ಅಂತಂದರೆ ಲೈಕ್ ಆನ್ಲೈನ್ ರಿಜಿಸ್ಟರ್ ಮಾಡ್ಬೋದು, ಲೈಕ್ ಯುನೋ ಡಿಸೈನರ್ ಅಂತ ಈಗ ಇವರು ರಿಜಿಸ್ಟರ್ ಮಾಡಿದ್ದಾರೆ, ಪವರ್ ಟಿವಿ ಸಿಂಧೂರನ್ನು ರಿಜಿಸ್ಟರ್ ಮಾಡಿ ನಾನು ಮಾಡ್ಬೋದು ಅಂತ, ಅದು ಯಾರು ಬೇಕಾದ್ರೂ ಮಾಡ್ಬೋದು. ಯಾಕಂದರೆ ಕಾಂಟೆಸ್ಟ್ ರನ್ ಮಾಡ್ತೀವಿ, ಕೇಳ್ತೀವಿ ನಿಮ್ಗೆ ಸಾರಿ ಏನಿಷ್ಟ, ಗಣೇಶ್ ಶ್ರೀ ಗಣೇಶ್ ಯಾವಾಗ ಫಸ್ಟ್ ಟೈಮ್ ಹೋದ್ರಿ, ಫಸ್ಟ್ ನೀವು ಏನು ತಗೊಂಡ್ರಿ ಚಿನ್ನ ನಿಮ್ಮ ದುಡ್ಡಲ್ಲಿ. ಈಗ ಲಾಡ್ ಆಫ್ ಇಂಡಿಪೆಂಡೆಂಟ್ ವುಮೆನ್ ಇದ್ದಾರೆ, ಅವ್ರ ದುಡ್ಡಲ್ಲಿ ಏನು ಫಸ್ಟು ಜ್ಯುವೆಲ್ಲರಿ ತೊಗೊಂಡ್ರು ಅದೇ ವರಿ ಇಂಪಾರ್ಟೆಂಟ್. ಅಂದ್ರೆ ಯಾರೇ ಆಗಲಿ ಹೆಂಗಸರು ಫಸ್ಟು ಸಾಲಿ ತೊಗೊಂಡ್ರೆ ಹೋಗೋ ಚಿನ್ನ ತೊಗೊಳಕ್ಕೆ. ಸೊ ಅದಕ್ಕೆ ನಾನು ಕೇಳಿದ್ವಿ ಯಾವ ಜ್ಯುವೆಲ್ಲರಿ ಫಸ್ಟ್ ತೊಗೊಂಡ್ರಿ, ಯಾವುದು ಕಲೆಕ್ಷನ್ ಫಸ್ಟ್ ತೊಗೊಂಡ್ರಿ, ಯಾರಿಗೆ ಗಿಫ್ಟ್ ಮಾಡಿದ್ರಿ, ಇದೆಲ್ಲನೂ ಕಾಂಟೆಸ್ಟ್ ರನ್ ಮಾಡಿದ್ದೀವಿ. ಅದು ಸ್ಯಾಟರ್ಡೆ ಸಾಯಂಕಾಲ ಇದು ಲಕ್ಕಿ ಡಿಪ್ ತೆಗಿತೀವಿ ಆ್ಯಂಡ್ ಎಲ್ಲ ಕಡೆ ಅನೌನ್ಸ್ ಮಾಡ್ತೀವಿ ಏನಂತ. ಸಾಯಂಕಾಲ ಇವತ್ತು ಸುಮ್ಮನೆ ಎಂಟರ್ಟೈನ್ಮೆಂಟ್ಗೆ ಮಾಡೆಲ್ಸ್ ಬರ್ತಾ ಇದ್ದಾರೆ, ಜ್ಯುವೆಲ್ರಿ ಹಾಕ್ಕೊಂಡು ಒಂದು ಸ್ವಲ್ಪ ಈವ್ನಿಂಗ್ ಒಂದು ಪ್ರೋಗ್ರಾಮ್ ಥರ ಇರುತ್ತೆ ಒಂದು 5:30-6 ಗಂಟೆಗೆ. ಸೊ ನಾಳೆ ನಾಳಿದ್ದು ಇನ್ನೂ ಎರಡು ದಿನ ಎಕ್ಸಿಬಿಷನ್ ಕಮ್ ಶೋ, ಅದನ್ನ ನಾಳಿದ್ದಕ್ಕೆ ಸಾಯಂಕಾಲ ಲಕ್ಕಿ ಡಿಪ್ ಮಾಡ್ತೀವಿ. ಎಷ್ಟು ಕಲೆಕ್ಷನ್ಸ್ ಇದೆ ಇವ್ರದ್ದು? ಕಲೆಕ್ಷನ್ ಜ್ಯುವೆಲ್ರಿ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ. ಇವ್ರ 1965 ಇವ್ರ ಸ್ಟೋರ್ ಇದೆ, ಅವ್ರದ್ದು 3rd generation ಈ ಜ್ಯುವೆಲ್ರಿಲಿ. ಇವ್ರದ್ದು ನೋಡಿದ ತಕ್ಷಣನೇ ನಂಗೆ ತುಂಬ ಖುಷಿ ಆಯಿತು. ಅದನ್ನ ಅದಕ್ಕೆ ಅಂದೆ ಬನ್ನಿ ಮೈಸೂರು ಅವ್ರಿಗೆ ಎಸ್ಪೆಷಲಿ ಗೋಲ್ಡ್ನ ತುಂಬ ಇಷ್ಟ, ತುಂಬ ಇನ್ವೆಸ್ಟ್ ಮಾಡ್ತಾರೆ. ಯಾರು ನೋಡಿದ್ರು ಅಸೆಟ್ ಇನ್ವೆಸ್ಟ್ಮೆಂಟ್ ಇಸ್ ಗೋಲ್ಡ್ ಅಂತಾನೆ ಹೇಳ್ತಾರೆ. ಆ್ಯಂಡ್ ಇವ್ರದ್ದು ಆ್ಯಂಟಿಕ್ ಕಲೆಕ್ಷನ್ ವೆರಿ ನೈಸ್ ಕಲೆಕ್ಷನ್, ತುಂಬ ಆ ಮಹಾರಾಣಿ ಫೀಲಿಂಗ್ಸ್ ಇತ್ತು.